प्रौरजन्तमनुपेतमपेत कृत्यं द्वैपायनो विरह कातर आजुहावा। यम प्रौरजन्तमनुपेतमपेत कृत्यं द्वैपायनो विरह कातर आजुहावा। पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि। यस्यानुभावमखिलश्रुतिसारमेकम् अध्यात्मदीपमतितीर्षतां तमोन्धम् संसारिणां करुणयाः पुराणगुह्यं तं व्याससूनुमुपयामि गुरुं मुनीनां। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रंथमुदीरये। मातर्मे मातरिष्वन्न पितरतुलगुरो भ्रातरिष्टाप्तबन्धो स्वामिन् सर्वान्तरात्मन् अजरजर इतर्जन्म मृत्यामयानां गोविंदे देहि भक्तिं भवति च भगवन्नूर्जितां निर्निमित्तां निर्व्याजां निश्चलां सद्गुणगणबृहतीं चाश्वतीं आशुदेवा। ನಾರದರು ಕೊನೆಯಲ್ಲಿ ಚಿತ್ರಕೇತು ರಾಜನಿಗೆ ಒಂದು ಮಾತನ್ನು ಹೇಳಿದರು. ತಸ್ಮಾತ್ ಸ್ವಚ್ಛೇನ ಮನಸ ವಿಮೃಶ್ಯ ಗತಿಮಾತ್ಮನಃ ದ್ವೈತೇ ಧ್ರುವಾರ್ಥ ವಿಶ್ರಂಭಂ ತ್ಯಜ ಉಪಶಮ ಮಾವಿಷ. ಅಲ್ಲಿ ದ್ವೈತೇ ಧ್ರುವಾರ್ಥ ವಿಶ್ರಂಭಂ ಅಂತ ಇದೆ. ದ್ವೈತದಲ್ಲಿ ನಿತ್ಯ ಅನ್ನುವ ವಿಶ್ವಾಸವನ್ನು ತೊರೆದು ಶಾಂತನಾಗು. ದ್ವೈತ ಅಂತ ಹೇಳಿದ್ರೆ ಎಲ್ಲರಿಗೂ ಒಂದೇ ತಲೆನಲ್ಲಿ ಭೇದ ಅಂತ. ದ್ವೈತ ಅಂತಂದ್ರೆ ಭೇದ ಅಲ್ಲ. ದ್ವೈತ ಅಂತಂದ್ರೆ ಅನ್ಯಥಾಜ್ಞಾನ ಅಂತ. ತಪ್ಪು ತಿಳುವಳಿಕೆಯನ್ನು ದ್ವೈತ ಅಂತ ಕರೀತಾರೆ. ಅನನ್ಯಾಪೇಕ್ಷತಸ್ತ್ವೇಕಃ ಹರಿರನ್ಯ ದ್ವಯಂ ಸ್ಮೃತಂ. ದ್ವಯಂ ಅಂದರೆ ಎರಡನೆಯದ್ದು, ಸರಿಯಾದದ್ದು ಮೊದಲನೆಯದ್ದು, ಎರಡನೆಯದ್ದು ದ್ವೈತ ಅಂತ. ಅನ್ಯಾಪೇಕ್ಷತ್ವತಸ್ತೇನ ಪ್ರಾಪ್ತತ್ವ ದ್ವೈತ ಮುಚ್ಚತೆ. ದೇವರನ್ನು ಬಿಟ್ಟು ಬೇರೆಯದ್ದನ್ನು ಆರಿಸಿಕೊಳ್ಳುವ ಪ್ರಜ್ಞೆಯನ್ನು ದ್ವೈತ ಅಂತ ಕರೆಯೋದು. ದ್ವೈತೆ ಪರಮಾತ್ಮನಿಂದ ಹೊರತಾದ ಪದಾರ್ಥಗಳಲ್ಲಿ ಧ್ರುವಾರ್ಥ ವಿಶ್ರಂಭಂ ನಿತ್ಯ ಎನ್ನುವ ವಿಶ್ವಾಸವನ್ನು ತೊರೆದು ಉಪಶಮ ಮಾವಿಷ ಶಾಂತನಾಗು ಇದು ಇರೋದು. ಇಲ್ಲಿ ದ್ವೈತಮತ ಅಂತ ನಮ್ಮ ಮಧ್ವಮತವನ್ನು ಹೇಳ್ತಾರೆ. ದ್ವೈತಮತ ಅಲ್ಲ, ಅದು ತತ್ವವಾದ. ಅದು ವಾದದ ಪ್ರಕ್ರಿಯೆಯಲ್ಲಿ ಭೇದವನ್ನು ಒಪ್ಪಿದ್ದೇವೆ ಎನ್ನುವ ಅರ್ಥದಲ್ಲಿ ದ್ವೈತೆ ದ್ವೈತಿನಃ ಅಂತ ಅವರು ಹೇಳಲಿಕ್ಕೆ ಶುರು ಮಾಡಿದ್ದು. ಮಾಯಾವಾದ ಅಂತ ಹೇಳಿ ಶಂಕರರು ಆವಿಷ್ಕರಿಸಿದ ಮತ, ತತ್ವವಾದ ಅನ್ನೋದು ಮಧ್ವರು ಆವಿಷ್ಕರಿಸಿದ ಮತ, ವಿಶಿಷ್ಟಾದ್ವೈತ ಅಂತ ಹೇಳಿ ರಾಮಾನುಜೀಯರು ಆವಿಷ್ಕರಿಸಿದ ಮತ, ವಿನಃ ದ್ವೈತ ಮತ ಅನ್ನೋದು ಆಚಾರ್ಯರು ಹೇಳಿದ ಹೆಸರಲ್ಲ. ಕೆಲವೊಮ್ಮೆ ಏನಾಗತ್ತೆ, ಸುಲಭ ಸುಲಭ ಮಾಡಲಿಕ್ಕೆ ಹೋಗಿ ಕೆಲವೊಂದು ಮಾತುಗಳು ರೂಢಿಯಲ್ಲಿ ಬಂದ್ಬಿಡ್ತವೆ. ಅದು ಇಟ್ಕೊಳ್ಬಾರ್ದಷ್ಟೆ. ಹೀಗಾಗಿ ದ್ವೈತೇ ಧ್ರುವಾರ್ಥ ವಿಶ್ರಂಭಂ ಅಂತ ಹೇಳಿದ್ರೆ ಅನ್ಯಥಾ ಜ್ಞಾನದಿಂದ ಪ್ರಾಪ್ತವಾದದ್ದರಲ್ಲಿ, ಪರಮಾತ್ಮನನ್ನು ಬಿಟ್ಟು ಬೇರೆ ಎದ್ದರಲ್ಲಿ ನಿತ್ಯ ಅನ್ನುವ ಭ್ರಮೆಯನ್ನು ಹೋಗಲಾಡಿಸುವಂತ ಇಡೀ ಶ್ಲೋಕದ ಅರ್ಥ. ಇನ್ನು ಅದೇ ರೀತಿಯಾದ ಶಬ್ದ ಕಡೆಯ ಶ್ಲೋಕದಲ್ಲಿಯೂ ಬಂದಿದೆ. ಯತ್ಪಾದ ಮೂಲಮುಪಸೃತ್ಯ ನರೇಂದ್ರ ಪೂರ್ವೇ ಶರವಾದಯೋ ಭ್ರಮಮಿಮಂ ಜಿತಯಂ ವಿಸೃಜ್ಯ
ಸದ್ಯಸ್ತದೀಯಮತುಲಾನಧಿಕಂ ಮಹಿತ್ವಂ ಪ್ರಾಪುರ್ಭವಾನಪಿ ಪರಂ ನ ಚಿರಾದುಪೈತಿ. ಯತ್ಪಾದ ಮೂಲಮುಪಸೃತ್ಯ. ಈ ಶ್ಲೋಕವನ್ನು ಒಮ್ಮೆ ನೋಡೋಣ. ಇದರಲ್ಲಿ ಏನು ಸಮಸ್ಯೆ ಇದೆ, ಆಚಾರ್ಯರು ಯಾಕೆ ಭಾಷ್ಯ ಬರೆದ್ರು ಅನ್ನೋದು ನಂತರ ಗೊತ್ತಾಗುತ್ತೆ. ನರೇಂದ್ರ, ಓ ಚಿತ್ರಕೇತುವೆ, ದೊರೆಯೇ, ಯತ್ ಪಾದ ಮೂಲಮುಪಸೃತ್ಯ, ಯಾರ ಅಡಿದಾವರೆಗಳನ್ನು ಆಶ್ರಯಿಸಿ ಶರ್ವಾದಯ ರುದ್ರ ಮೊದಲಾದವರು, ಸದಾಶಿವನಿಗೆ ಶರ್ವ ಅಂತ ಹೆಸರು. ಯಾಕೆ ಅಂದರೆ ಶಿರುಹಿಂಸಾಯಾಮ್ ಅಂತ ಧಾತು, ಹಿಂಸೆ ಮಾಡುವವ ಶರ್ವ, ಹೇಗೆ ದೇಹಾಭಿಮಾನವನ್ನು ಕೊಡುವ ಮೂಲಕ. ಪ್ರಳಯ ಕಾಲದಲ್ಲಿ ತಾಂಡವ ಆಡುವ ಮೂಲಕ ಶರ್ವ. ಇನ್ನು ಶಂರೋಧನಾತಂತನೂ ಒಂದು ನಿರ್ವಚನವನ್ನು ಸ್ವಯಂ ಮಧ್ವರು ಹೇಳ್ತಾರೆ. ಶರ್ವ ಅಂದರೆ ಶಂರೋಧನ, ಶಂ ಅಂದರೆ ಸುಖ, ಸುಖವನ್ನು ತಡೆಗಟ್ಟುವವ ಅಂತ. ಅದಕ್ಕೆ ಸದಾಶಿವನಿಗೆ ಶರ್ವ ಅಂತ ಹೇಳ್ತಾರೆ. ರುದ್ರನೇ ಮೊದಲಾದವರು ದ್ವಿತಯಂ ಭ್ರಮಂ ವಿಸೃಜ್ಯ. ಈ ಹಿಂದೆ ಹೇಳಿದ ದೇಹಾದ್ಯಹಂ ಮಮಾಭಿಮಾನೋ ಭ್ರಮ, ದ್ವಿತಯಂ ಪರಮಾತ್ಮನನ್ನು ಬಿಟ್ಟು ಬೇರೆಯದರಲ್ಲಿ. ನೋಡಿ, ಕನ್ನಡದಲ್ಲಿ ಈ ಎರಡು ಅನ್ನೋದು ಉಪ್ಪು ಉಂಡ ಮನೆಗೆ ಎರಡು ಬಗೆಯ ಬೇಡ ಅಂತಾರೆ. ಎರಡು ಬಗೆಯೋದು ಅಂದರೆ ಎರಡನೆಯದ್ದು ದ್ರೋಹ, ಅದನ್ನು ಮಾಡಬೇಡ. ಈ ಎರಡನೆಯದ್ದು ಅನ್ನೋದು ವಿರುದ್ಧ ಅಂತನ್ನುವ ಅರ್ಥದಲ್ಲಿಯೂ ಪ್ರಾಚೀನರಲ್ಲಿ ಇತ್ತು. ಅದಕ್ಕೆ ಉಪ್ಪು ಉಂಡ ಮನೆಗೆ ಎರಡು ಬಗೆಯಬಾರದು ಅಂತ ಹೇಳ್ತಾರೆ. ಅವರ ಬಗ್ಗೆ ಎರಡೆಣಿಸಬೇಡ ಅಂತ ನೀವು ಹಳೆಯ ಕನ್ನಡದಲ್ಲೆಲ್ಲ ನೋಡಿದ್ರೆ ಎರಡೆಣಿಸಬೇಡ, ಎರಡೆಣಸುವವಂ ಎರೆಯಾಗುವನಂ, ಎರಡೆಣಸುವನಂ ಎರವಾಗುವನಂ ಅಂತ ಹೇಳಿ ಪ್ರಾಯ ನೇಮಿನಾಥ ಪುರಾಣದ ಮಾತಿರಬೇಕು, ಮರೆತೋಗಿದೆ ನನಗೆ. ದ್ರೋಹ ಬಗೆಯುವವನು ತನಗೆ ತಾನೇ ಎರವಾಗುತ್ತಾನೆ, ನಾಶವಾಗುತ್ತಾನೆ ಅಂತ. ಎರಡು ಎಣಿಸುವವ ಅಂದರೆ ದ್ರೋಹ ಮಾಡೋನು ಅಂತಲೇ ಅರ್ಥ. ಯಾಕೆ, ಅದು ಸಂಸ್ಕೃತದ ಪರಿಭಾಷೆ. ಎರಡು, ಎರಡನೆಯದ್ದು ಅಂದರೆ ವಿರುದ್ಧ, ನಮ್ಮನ್ನು ಬೇರೆಯವರ ತರಹ ನೋಡಬೇಡ, ಬೇರೆಯವರು ಅಂದರೆ ಶತ್ರುಗಳು. ಈ ಎರಡೂ ಕೂಡ ಈ ಅರ್ಥದಲ್ಲಿಯೇ ಇದೆ ಕನ್ನಡದಲ್ಲಿ, ಮತ್ತು ಕನ್ನಡಕ್ಕೆ ಮೂಲಭೂತವಾದ ಸಂಸ್ಕೃತದಲ್ಲಿ. ಕನ್ನಡ ಮಗಳು, ಸಂಸ್ಕೃತ ತಾಯಿ. ಕನ್ನಡದಲ್ಲಿ ಏನಾದರೂ ಬಂತು ಅಂತಂದರೆ ಅದರ ಮೂಲ ಹುಡುಕೊಂಡು ಹೋಗಬೇಕು. ಕೆಲವೊಮ್ಮೆ ಇಂಗ್ಲೀಷನ್ನು ಕೂಡ ನಾವು ಅನುವಾದ ಮಾಡಿರ್ತೇವೆ. ಉದಾಹರಣೆಗೆ, ಅವನು ಸರಾಗವಾಗಿ ಹಾಡಿದ, ಅವನು ಸರಾಗವಾಗಿ ಕೆಲಸ ಮಾಡ್ತಾನೆ. ಸರಾಗವಾಗಿ ಅಂದರೆ ರಾಗ ಹಾಡೋದಷ್ಟು ಸುಲಭನ? ಭೀಮಸೇನ್ ಜೋಶಿಯನ್ನು ಒಮ್ಮೆ ನೋಡಿದ್ರೆ ಗೊತ್ತಾಗುತ್ತೆ ರಾಗ ಹಾಡೋದೆಷ್ಟು ಕಷ್ಟ ಅಂತ. ಪಾತಾಳದಿಂದ ತೆಗಿತಾರೆ ರಾಗವನ್ನು, ಆಕಾಶದಿಂದ ಹಿಡಿದು ತರ್ತಾರೆ, ಕಷ್ಟ ರಾಗ ಹಾಡೋದು. ಆದರೆ ಆಂಗ್ಲರಲ್ಲಿ ಅದೊಂದು ನಾಣ್ಣುಡಿ ಇದೆ, ಆಂಗ್ಲರ ಇಡಿಯಂ ಒಂದು, ಹಿ ಸಂಗ್ ಎ ಸಾಂಗ್ ಅಂತ. ಅವನು ಸುಲಭವಾಗಿ ಕೆಲಸ ಮಾಡಿದ ಅನ್ಲಿಕ್ಕೆ ಅವನು ಹಾಡು ಹೇಳ್ದ ಅಂದ್ಬಿಡ್ತಾರೆ. ಹಿ ಸಂಗ್ ಎ ಸಾಂಗ್ ಅನ್ನೋದನ್ನು ಕನ್ನಡದಲ್ಲಿ ಹೇಗೆ ಹೇಳೋದು? ಸರಾಗವಾಗಿ ಕೆಲಸ ಮಾಡಿದ ಅಂದ್ರೆ ಆರಾಮ ರಾಗ ಹಾಡೋದು ಅವ್ರಿಗೆ ಸುಲಭ ಆಗಿರ್ಬೋದಪ್ಪ, ನಮಗಂತೂ ಅಲ್ಲ ಅಲ್ವಾ. ಅದರಿಂದಾಗಿ ಒಂದು ಭಾಷೆಯಲ್ಲಿ ಒಂದು ನಾಣ್ಣುಡಿ ಬಂತು ಅಂತಂದರೆ ನಾವು ನೋಡಬೇಕಾಗತ್ತೆ ಅದು ಯಾವ ಭಾಷೆಯ ಮೂಲದ್ದು ಅಂತ. ಆರಂಭದಲ್ಲಿ ಅದರ ಅಧ್ಯಯನ ಅವಶ್ಯ, ಯಾಕೆಂದರೆ ಆ ಭಾಷೆಯ ನೈಜ ಸ್ಪಿರಿಟನ್ನು ತಿಳಿಯೋದಕ್ಕಾಗಿ. ಆಮೇಲೆ ಅಲ್ಲ, ಅದು 30 ಒಳಗಡೆ ಮಾಡಿದ್ರೆ ಸೊಗಸು. ಆಮೇಲೆ ಅದನ್ನು ಕೇಳಿದಾಗ ಹಾ ಅಂತ ಅಂದ್ಕೊಂಡು ನಾವು ಮುಂದೆ ಹೋಗ್ತಾ ಇರಬೇಕು. ಇವಾಗ ನೀವು ಎಲ್ಲ ಕೇಳ್ತಾ ಇದ್ದೀರಾ, ನೀವು ಮತ್ತೆ ಪ್ರತ್ಯೇಕ ಭಾಷೆಯನ್ನು ಅಭ್ಯಾಸ ಮಾಡೋದೇನು ಬೇಡ, ಕೇಳಿದ್ರೆ ಸಾಕು.
ಪ್ರಧಾನ ಭಾಗವತ, ಭಾಗವತ ಅಥವಾ ಭಗವಚ್ಛಾಸ್ತ್ರ ನಟ್ಟ ನಡುವೆ ಉಳಿದ ಎಲ್ಲ ಸಬ್ಜೆಕ್ಟ್ಗಳನ್ನು ಅದಕ್ಕೆ ಅನ್ವಯಿಸ್ಕೋಬೇಕು, ಹಾಗೆ ಅಧ್ಯಯನ ಮಾಡಬೇಕು. ಅದು ಜೀವನ ಇಡೀ ನಡೀತಾ ಇರಬೇಕು. ಅದು ಪಾಂಡಿತ್ಯಂ ನಿರ್ವಿದ್ಯ ಬಾಲ್ಯೇನ ತಿಷ್ಠಾಸೇತ್ ಅಂತ ಹೇಳಿ ಬೃಹದಾರಣ್ಯಕ ಉಪನಿಷತ್ತು. ತತ್ವಜ್ಞಾನವನ್ನು ತಿಳಿಯಬೇಕು, ಉಳಿದ ಜಗತ್ತಿನ ಎಲ್ಲ ಶಾಸ್ತ್ರಗಳನ್ನು ಜೀವನ ಇಡೀ ಓದ್ತಾ ಸಾಧ್ಯವಾದಷ್ಟು ಪ್ರಧಾನವಾದ ತತ್ವಕ್ಕೆ ಜೋಡಿಸ್ಕೊಂಡು ಹೋಗ್ತಾ ಇರಬೇಕು. ಪ್ರಧಾನವಾದದ್ದಿದೆ, ಇದರ ಅನ್ವಯ ವ್ಯತಿರೇಕ ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ. ಇದಕ್ಕೆ ಅನುಸಾರವಾಗಿದ್ಯಾವುದು, ಇದಕ್ಕೆ ಅನುಸಾರವ ಅಲ್ಲದ್ಯಾವುದು ಅಂತ ಹಾಗೆ ಹಾಕೊಂಡು ಹೋಗ್ತಾ ಇರ್ಬೇಕು. ಅದೇ ಸುಖ. ತತ್ವವನ್ನು ಹೀಗೆ ಯುಕ್ತಿಯಿಂದ ಅನುಸಂಧಾನ ಮಾಡ್ತಾ ಇರೋದೇ ಸುಖ. ಅದರಿಂದ ಹೇಳೋದು ಎರಡು ಅನ್ನೋದು ದ್ರೋಹ, ಎರಡು ಅನ್ನೋದು ಕೃತಜ್ಞತೆ, ಬೇರೆ ಅಂತನ್ನೋದು ನಾನೇನು ಎರಡನೇವನೇ ಅಂದರೆ ಭಿನ್ನನೇ, ಶತ್ರುವೇ, ನಾವೆಲ್ಲ ಒಂದೇ. ಈ ತರಹದ ಪದ ಕನ್ನಡದಲ್ಲಿಯೂ ಸಹಜವಾಗಿ ಬಂದಿದೆ. ಆ ಕಾರಣದಿಂದ ದ್ವಿತಯಂ ಭ್ರಮಂ ವಿಸೃಜ್ಯ, ಎರಡನೆಯದಾದ ಭ್ರಮೆಯನ್ನು ತೊರೆದು. ಜಾಮಿತಾ ದೋಷ ಪರಿಹಾರಾಯ ಒಂದು ನಗೆ ಕತ್ತರಿಯನ್ನು ಹಾಕ್ತೇನೆ, ಜೋಕ್ ಕಟ್ಟಲ್ವೇ, ಒಂದು ನಗೆ ಕತ್ತರಿ. ಏನು, ಯಾರೋ ಒಬ್ಬ ಕಳ್ಳ ಉಪ್ಪು ತಿಂತಾ ಇರಲಿಲ್ವಂತೆ. ಯಾಕೆ ಅಂದರೆ ಹೇಳಿದರೆ ಉಪ್ಪು ಉಂಡ ಮನೆಗೆ ಎರಡು ಬಗೆಯ ಬೇಡ ಅಂತ. ಅದಕ್ಕೆ ಅವನು ಉಪ್ಪು ತಿಂತಾ ಇರಲಿಲ್ಲ ಅಂತೊಂದು ತಮಾಷೆ. ಅಲ್ಲಿ ಉಪ್ಪು ಅಂದರೆ ಅನ್ನ ಅಂತ ಅರ್ಥ. ಉಪ್ಪು ಅಂದರೆ ಕೇವಲ ಉಪ್ಪಲ್ಲ, ಉಪ್ಪು ಅಂದರೆ ಇಡೀ ಅನ್ನ ಅಂತ. ಅದು ಹಾಗೆ, ಅದು ಹಾಗೆ ಅದು. ಅದರಿಂದ ದ್ವಿತಯಂ ಭ್ರಮಂ ವಿಸೃಜ್ಯ, ಎರಡನೆಯದಾದ ಭ್ರಾಂತಿಯನ್ನು ತೊರೆದು, ತದೀಯಂ ಅತುಲ ಅನಧಿಕಂ ಮಹಿತ್ವಂ ಪ್ರಾಪುಹು, ಅವನು ಕೊಟ್ಟ ಊಹಿಸಲಾಗದ ಹೋಲಿಸಲಾಗದ ಮಹಿಮೆಯನ್ನು ಹೊಂದಿದರು. ನೀನು ಕೂಡ ಈ ಸಂಕರ್ಷಣನನ್ನು ಮೊರೆ ಹೊಂದಿದರೆ ಮಂತ್ರದ ಮೂಲಕ ನೀನು ಕೂಡ ನಚಿರಾದುಪೈತಿ, ಅಂತಹ ಮಹತ್ವವನ್ನು ಹೊಂದುತ್ತೀಯೇ. ಇದು ತಾತ್ಪರ್ಯವನ್ನು ಹೃದಯದಲ್ಲಿ ಇಟ್ಟುಕೊಂಡು ಶ್ಲೋಕಕ್ಕೆ ಹೇಳಿದ ಅರ್ಥ. ಏನೇನು ಸಮಸ್ಯೆ ಅನ್ನೋದನ್ನು ನಿನ್ನೆ ನೋಡಿದ್ದೇವೆ ನಾವು. ನಿನ್ನೆ ಹೇಳುವಾಗ ಇದರಲ್ಲಿ ಏನು ಪ್ರಾಬ್ಲಮ್ ಇದೆ, ಈಗ ಆ ತಾತ್ಪರ್ಯವನ್ನು ನೋಡೋಣ. ತಂತ್ರ ಭಾಗವತ ಅಂತ ಒಂದು ಭಾಗವತದ ವ್ಯಾಖ್ಯಾನ ಗ್ರಂಥ, ಅದನ್ನು ನೋಡಿ. ರುದ್ರಾಜ್ಯ ಶೇಷದೇಹಸ್ಥಂ ವಿಷ್ಣು ಸಂಕರ್ಷಣಾಭಿಧಂ ಶೇಷಾಂತರಿ ಯಾವಿಣಂ ಜ್ಞಾತ್ವ ಸ್ವಪದಂ ಪ್ರಾಪುರಂಜಸ ಇತಿ ತಂತ್ರ ಭಾಗವತೆ. ರುದ್ರನೇ ಮೊದಲಾದವರು ಶೇಷನ ದೇಹದ ಒಳಗಡೆ ಇರುವ ಸಂಕರ್ಷಣನೆಂಬ ಹರಿಯನ್ನು ಚಿಂತಿಸಿ ಸ್ವಪದಂ ಪ್ರಾಪುಹು, ತಮ್ಮ ಪದವಿಯನ್ನು ಹೊಂದಿದರು ಎಂದು ತಂತ್ರ ಭಾಗವತದಲ್ಲಿದೆ. ದ್ವೈತೇನ ಬಂಧ ಸಂತ್ಯಾಗಾತ್ ದ್ವೈತತ್ಯಾಗಿ ಭವತ್ಯುತ ಅಂತ ಹೇಳಿ ಇರೋದು. ದ್ವೈತೇನ ಬಂಧ ಸಂತ್ಯಾಗಾತ್ ದ್ವೈತತ್ಯಾಗಿ ಭವತ್ಯುತ. ದ್ವೈತ ಅಂತಂದರೆ ಪರತಂತ್ರವಾದದ್ದು, ಪರತಂತ್ರವಾದ ಬಂಧನವನ್ನು, ಪರತಂತ್ರವಾದ ದೇಹ ಮೊದಲಾದವುಗಳ ಮೂಲಕವೇ ಬಂಧವನ್ನು ದಾಟಿದರೆ ದ್ವೈತತ್ಯಾಗಿ ಅಂತ ಕರೀತಾರೆ. ದೇಹದ ಮೂಲಕವೇ ದಾಟಬೇಕು. ದೇಹ ಇಲ್ಲದೆ ಸುಖ ದುಃಖಗಳನ್ನು ಸಮವಾಗಿ ಕಾಣೋ ಅನ್ನೋದಕ್ಕೆ ಅರ್ಥವೇ ಇಲ್ಲ. ದೇಹದ ಒಳಗಡೆ ಇದ್ದೇ ದೌರ್ಬಲ್ಯಗಳನ್ನು ಅನುಭವಿಸಿ ದೌರ್ಬಲ್ಯಗಳಲ್ಲಿ ನೊಂದು ತೊಳಲಾಡಿ ಆಮೇಲೆ ದೌರ್ಬಲ್ಯವನ್ನು ದಾಟಬೇಕು. ಇದು ಎಲ್ಲ ಮನುಷ್ಯರಿಗೂ ಇರತಕ್ಕಂತಹ ಸಹಜವಾದ ಪ್ರಕ್ರಿಯೆ, ಎಲ್ಲರಿಗೂ ಇದೆ. ಹೀಗೆ ಶಬ್ದ ನಿರ್ಣಯದಲ್ಲಿದೆ. ಇನ್ನು
ತದೀಯ ಅತುಲ ಅನಧಿಕಂ ಅಂತ ಒಂದು ಮಾತಿದೆ ಭಾಗವತದಲ್ಲಿ. ಗಮನ, ಅವನ ಮಹಿತ್ವವನ್ನು ಹೊಂದಿದರು. ಅಯ್ಯೋ ರಾಮ, ಅವನ ಮಹಿಮೆ ಏನ್ರಿ, ಭಿನ್ನ ಅಲ್ವೇ? ಅವನ ಮಹಿಮೆ ಏನು? ಅವನಿಂದ ಭಿನ್ನವೇ. ಭೂತಾದಿ ಪಾದ ಮಾತ್ರ ವ್ಯಪದೇಶಾತ್ ಅಂತ ಹೇಳಿ ಬ್ರಹ್ಮಸೂತ್ರ ಅಲ್ಲಿ ವ್ಯಾಖ್ಯಾನ ಬರಿಬೇಕಾದ್ರೆ ಮಧ್ವಾಚಾರ್ಯರು ಹೇಳ್ತಾರೆ, ಪಾದೋಸ್ಯ ವಿಶ್ವಾಭೂತಾನಿ ತ್ರಿಪಾದಸ್ಯಾಮೃತಂ ದಿವಿ ಅಂತ ಪುರುಷ ಸೂಕ್ತ. ವಿಶ್ವಾಭೂತಾನಿ, ಸಮಗ್ರ ಜೀವ ಪ್ರಪಂಚ ಸೇರಿದರೂ ಕೂಡ ದೇವರ ಕಾಲುಭಾಗದ ಮಹಿಮೆ ಅನ್ನಬೇಡಿ, ದೇವರ ಒಂದಂಶದ ಮಹಿಮೆಯೂ ಇಲ್ಲ ಅಂತ. ಪಾದ ಅಂದರೆ ಪರ್ಫೆಕ್ಟ್ ಆಗಿ ಅವನ 1/4 ಅಂತ ಅರ್ಥ ಅಲ್ಲ. ಅವನ ಒಂದು ಅಂಶದ ಮಹಿಮೆಯನ್ನೂ ಹೊಂದಿಲ್ಲ ಅಷ್ಟೇ ಅರ್ಥ, ಬೇರೆ ಅಲ್ಲ. ದೇವರು ದೊಡ್ಡವ, ಏತಾವಾನಸ್ಯ ಮಹಿಮಾ, ಇಷ್ಟೇ ಏನು ದೇವರ ಮಹಿಮೆ. ಅಥೋಜ್ಯಾಯಾಂಶ್ಚ ಪುರುಷ, ದೇವರು ಇದಕ್ಕಿಂತ ದೊಡ್ಡವ. ಎಷ್ಟು ದೊಡ್ಡವ? ಪಾದೋಸ್ಯ ವಿಶ್ವಾಭೂತಾನಿ ತ್ರಿಪಾದಸ್ಯ ಅಮೃತಂ ದಿವಿ, ಎಲ್ಲ ಜೀವಜಾತಗಳ ಶಕ್ತಿಯನ್ನು ಒಟ್ಟೈಸಿದರೂ ಕೂಡ ಅವನ ಒಂದಂಶವೂ ಆಗುವುದಿಲ್ಲ ಅಷ್ಟೇ ಅರ್ಥ. ಅಂಶ ಅಂತ ಅಷ್ಟೇ ಅರ್ಥ. ಅಲ್ಲಿ ಪಾದ ಅನ್ನೋದಕ್ಕೆ ಪರ್ಫೆಕ್ಟ್ 1/4 ಅಂತ ಅರ್ಥ ಅಲ್ಲ. ಪಾದಂ ಷಡ್ಡೋತುರ್ನಖಿಲಾ ವಿವಿತ್ಸೆ ಅಂತ ಇನ್ನೊಂದು ವೇದ ಉಂಟು. ಅಲ್ಲಿ ಪಾದ ಅಂತಂದರೆ 1/4 ಅಲ್ಲ, ಪಾದ ಅಂತ ಹೇಳಿದರೆ ಒಂದಂಶ ಅಂತ ಅಲ್ಲಿ ಹೇಳಿದ್ದಾರೆ. ಅದೇ ರೀತಿ ಇಲ್ಲಿಯೂ ಅರ್ಥ ಮಾಡಬೇಕು. ತದೀಯ ಅತುಲ ಅನಧಿಕಂ ಮಹಿತ್ವಂ, ಅವನ ಮಹಿಮೆಯನ್ನು ಹೊಂದುತ್ತಾರೆ ಅಂತಿದೆ. ಅವನ ಮಹಿಮೆ ಅಂದರೆ ತೇಷಾಂ ತೇಷಾಂ ಪದಾನ್ಯೇವ ವೈಷ್ಣವಾನಿ ಪದಾನಿತು. ಬ್ರಹ್ಮನ ಬ್ರಹ್ಮ ಪದವಿ, ಬ್ರಹ್ಮನದ್ದು ಹೇಗೋ ಹಾಗೆ ಆ ಪದವಿಯ ಮಹತ್ವ ದೇವರದ್ದು ಅಲ್ವೇ? ರುದ್ರ ಪದವಿಯ ಮಹತ್ವ ರುದ್ರನದ್ದು ಹೇಗೋ ಹಾಗೆ ದೇವರದ್ದು ಅಲ್ವೇ? ಇಂದ್ರನ ಪದವಿ ಹೇಗೋ, ಇಂದ್ರನ ಪದವಿ ಯಾವುದೋ ಅದು ಇಂದ್ರನದ್ದು ಹೇಗೋ ಹಾಗೆ ದೇವರದ್ದು ಅಲ್ವೇ? ಆ ದೊಡ್ಡ ಅರ್ಥದಲ್ಲಿ ತದೀಯ ಅಂತ ಹೇಳಿದ್ದು. ದೇಶಾಂ ತೇಷಾಂ ಪದಾನ್ಯೇವ ವೈಷ್ಣವ, ಅದಕ್ಕೆ ಪುರಾಣದಲ್ಲಿ ಅವನ ಮಹಿಮೆಯನ್ನೇ ಇವನು ಹೊಂದಿದ್ದು ಅಂದ್ಬಿಡ್ತಾರೆ. ಅವನ ಮಹಿಮೆ ಅಂದರೆ ಅವನು ವಶದಲ್ಲಿದೆ, ಇವನು ಅನುಭವಿಸ್ತಾ ಇದ್ದಾನೆ. ಅನುಭವಿಸುವರು ಯಾರು? ಬ್ರಹ್ಮಾದಿಗಳು. ಯಾರ ವಶದಲ್ಲಿದೆ? ದೇವರ ವಶದಲ್ಲಿದೆ. ದೇವರ ವಶದಲ್ಲಿರೋದ್ರಿಂದಾಗಿ ಅದು ದೇವರ ವಶದಲ್ಲಿರೋದ್ರಿಂದ ದೇವರ ಪದವಿ, ಇವನು ಅನುಭವಿಸೋದ್ರಿಂದಾಗಿ ಇವನ ಪದವಿ ಇಂದ್ರ ಪದವಿ. ಈ ಅಭಿಪ್ರಾಯ ಇಟ್ಕೊಳ್ಬೇಕು ಅಂತಾರೆ ಆಚಾರ್ಯರು. ಅದರಿಂದಾಗಿ ಪುರಾಣದ ಮಾತುಗಳಿಗೆ ಇದೊಂದು ಭಾವ ಇದೆ. ಆ ಭಾವದ ಹಿನ್ನೆಲೆಯಲ್ಲಿ ಹೋಗಬೇಕು. ಅತುಲ್ಯ ಅನಧಿಕಂ ಚೈವ ತಸ್ಯ ತಸ್ಯೈವ ಮುಕ್ತಿಗಂ. ಆಮೇಲೆ ಅಲ್ರಿ, ಅವನ ಮಹಿಮೆ ಅಂತ ಹೇಳಿದ್ರೆ ಅವನ ವಶ ಅಂತ ಹೇಳಿ ಒಪ್ಕೊಳ್ತೇವೆ. ಆದರೆ ಇದು ಏನ್ರಿ, ಇದು ಅತುಲ್ಯ ಅನಧಿಕಂ ಅಂತ ಇದೆಯಲ್ಲ, ಯಾರಿಗೂ ಸಮ ಅಲ್ಲ, ಯಾರಿಗಿಂತಲೂ ಮಿಗಿಲಲ್ಲ. ಹೌದಪ್ಪ, ಅವರವ್ರ ಪದವಿ ಅತುಲ್ಯ, ಅವರವ್ರ ಪದವಿ ಅವರ ಹಿಂದಿನವ್ರಿಗಿಂತ ಅನಧಿಕ. ಅತುಲ್ಯ ಅನಧಿಕ, ದೇವರು ನಮ್ಮ ಸಮ ಅಲ್ಲ, ನಮಗಿಂತ ದೊಡ್ಡವನಾದ್ರೆ ದೇವರು ನನ್ನ ಸಮ ಬರಲ್ಲ ನಾವು ಹೇಳಬಹುದು. ಯಾಕೆಂದ್ರೆ ಅವನು ನಮಗೆ ಸಮ ಅಲ್ವೇ ಅಲ್ವಲ್ಲ, ನಮಗಿಂತ ಬಹಳ ದೊಡ್ಡವ. ಇನ್ನು ಅನಧಿಕ, ನಮ್ಮ ಯೋಗ್ಯತೆಗೆ ಮಿಗಿಲಾಗಿ ಅದಿರೋದೇ ಇಲ್ಲ, ಅದರಿಂದಾಗಿ ಅನಧಿಕ. ಈ ಹಿನ್ನೆಲೆಯಲ್ಲಿ ಸ್ವಸ್ಯೈವ ಪೂರ್ವ ಮಹಾತ್ಮ್ಯಂ ಅಪೇಕ್ಷ ನಹರೆ ಕ್ವಚಿತ್ ಮಾಹಾತ್ಮ್ಯಮನ್ಯ ಪ್ರಾಪ್ಯಂಸಾನ್ ನತೇ ವಿಷ್ಣಾ ವಿತಿಶ್ರುತೇ. ಯಾಕೆ ಹೀಗೆ ಅರ್ಥ ಮಾಡಬೇಕು ಅಂದರೆ ವೇದಕ್ಕನುಗುಣವಾಗಿ ಹೀಗೆ ಅರ್ಥ ಮಾಡಬೇಕು ಅಂತಾರೆ ಆಚಾರ್ಯರು. ನತೇ ವಿಷ್ಣೋ ಜಾಯಮಾನೋ ನ ಜಾತೋ ದೇವ ಮಹಿಂನ ಪರಮಂತಮಾಪ
ಇದೊಂದು ದೊಡ್ಡ ಗಂಟಲ ಗಾಣದಂತಹ ವೇದದ ವಾಕ್ಯ. ವಿಷ್ಣು ನಾರಾಯಣನೇ ಜಾಯ ಜಾಯಮಾನ ಮುಂದೆ ಹುಟ್ಟಲಿರುವವ, ಜಾತಃ ಹಿಂದೆ ಹುಟ್ಟಿದವ, ನಿನ್ನ ಮಹಿಮೆಯ ಎತ್ತರವನ್ನ ಏರಲಲ್ಲ ನೋಡಲು ಆಗುವುದಿಲ್ಲ ಅಂತ. ಇದು ತಂತ್ರ ಭಾಗವತದಲ್ಲಿದೆ. ಇದಕ್ಕೆ ಇನ್ನೂ ಇರಬೇಕಾದದ್ದು ಬ್ರಹ್ಮೇಶಾನಾದಿಭಿರ್ದೇವೈರ್ ಯತ್ಪ್ರಾಪ್ತಂ ನೈವ ಶಕ್ಯತೆ ತದ್ಯತ್ ಸ್ವಭಾವ ಕೈವಲ್ಯಂ ಸಭವಾನ್ ಕೇವಲೋಹರೇ ಇತಿ ಚ ಸ್ಕಾಂದೇ. ಸ್ಕಾಂದದಲ್ಲಿ ಹೀಗಿದೆ, ಇದು ಇವತ್ತಿಗೂ ಉಪಲಬ್ಧಿ ಇದೆ. ಬ್ರಹ್ಮ ರುದ್ರ ಮೊದಲಾದವರೂ ಕೂಡ ಯಾವುದನ್ನು ನೋಡಲೂ ಆಗುವುದಿಲ್ಲವೋ, ಅದು ಊಹಿಸಲು ಆಗದೇ ಇರೋದು ದೇವರ ಸಹಜ ಸ್ವಭಾವ. ದೇವರ ಜ್ಞಾನ ಆನಂದವನ್ನು ಎಷ್ಟು ಎತ್ತರ ಅಂತ ಊಹಿಸ್ಲಿಕ್ಕೂ ಆಗಲ್ಲ, ಬಹಳ ಅಂತಷ್ಟೇ ಹೇಳಬಹುದು. ಅಂತಹ ಜ್ಞಾನಾನಂದಾದಿಗಳು ಯಾರ ಸ್ವಭಾವವೋ ಅಂತಹ ದೇವರನ್ನ ಕೇವಲ ಅಂತ ಕರೀತಾರೆ. ಇತಿ ಚ ಸ್ಕಾಂದೇ ತತ್ಪ್ರಸಾದಾದೇವ ಲಭ್ಯತ್ವ ತದೀಯಮಪಿ ತೇನ ಅತುಲ್ಯಂ ಅನಧಿಕಂಚ ಅನ್ಯ ಮಹಾತ್ಮ್ಯಂ. ಅವನ ಅನುಗ್ರಹ ಇರುವುದರಿಂದ ಇದು ಅತುಲ್ಯ ಅನಧಿಕ, ಹೀಗೇನೆ ಹೇಳಬೇಕು ಅಂತ ಹೇಳಿ ಷಷ್ಠಸ್ಕಂಧೆ ಪಂಚದಶೋಧ್ಯಾಯ ಇಷ್ಟಿದೆ. ಹೀಗೆ ವೇದವ್ಯಾಸರ ಅಭಿಪ್ರಾಯ ಇದು. ಅಥ ದೇವ ಋಷಿರಾಜನ್ ಸಂಪರೇತಂ ನೃಪಾತ್ಮಜಂ ದರ್ಶಯಿತ್ವೇತಿ ಹೋವಾಚ ಜ್ಞಾತೀನಾಂ ಅನುಶೋಚತಾಂ. ಆಮೇಲೆ ದೇವ ಋಷಿಗಳು ಸಂಪರೇತಂ ನೃಪಾತ್ಮಜಂ ಸತ್ತು ಹೋದ ದೊರೆಯ ಮಗನನ್ನ ಕುರಿತು ತೋರಿಸಿ ಹೋವಾಚ ನುಡಿದ. ಯಾರಿಗೆ ತೋರಿಸಿದ? ಇದು ಒಬ್ಬನಿಗಲ್ಲ, ಇವಾಗ ವಿಶ್ವರೂಪ ಅವನೊಬ್ಬನಿಗೆ. ಯಾಕೆಂದರೆ ದಿವ್ಯಂ ದದಾಮಿ ತೇ ಚಕ್ಷುಹು ಅಂತ ಇರೋದ್ರಿಂದ ಅಲೌಕಿಕವಾದ ಕಣ್ಣು. ಅಂದರೆ ಅರ್ಜುನನಿಗಿಂತ ಎತ್ತರದವರೆಲ್ಲರೂ ನೋಡಿದ್ದಾರೆ, ಅರ್ಜುನನಿಗಿಂತ ಕೆಳಗಡೆ ಇರುವವರು ಕೂಡ ದೇವರು ದಿವ್ಯ ದರ್ಶನ ಯಾರು ಕೊಟ್ಟಿದ್ದಾನೆ ಅವರು ನೋಡಿದ್ದಾರೆ. ಇವಾಗ ಸಂಜಯ ಅಲ್ಲಿ ಆ ವಿಶ್ವರೂಪಾಧ್ಯಾಯದಲ್ಲಿ ಮೂರು ಲೆವೆಲ್ಲಿನ ದರ್ಶನಗಳಿವೆ. ಧೃತರಾಷ್ಟ್ರ ಏನು ಕೇಳಿದ್ದ, ಹಿಂದೆ ನೋಡಿದ್ದ, ಆ ಸಂಸ್ಕಾರದಿಂದ ಒಂದು ಸ್ವಲ್ಪ ಮನಸ್ಸಿನಲ್ಲಿ ಅವನಿಗೆ ಬಂತು, ಓ ದೇವರ ವಿಶ್ವರೂಪ ಅಂದರೆ ಹೀಗಿರುತ್ತೆ ಅಂತ. ದೇವರು ಸಂಧಾನ ಮಾಡಲಿಕ್ಕೆ ಅಂತ ಹೋದಾಗ, ಕೃಷ್ಣ ಸಂಧಾನ ಮಾಡಲಿಕ್ಕೆ ಅಂತ ಹೋದಾಗ ದುರ್ಯೋಧನ ಅವನನ್ನು ಕಟ್ಟಲಿಕ್ಕೆ ಹೋಗಿದ್ದಾಗ ಒಂದು ವಿಶ್ವರೂಪವನ್ನು ತೋರಿಸಿದ್ದ. ಅದರಿಂದಾಗಿ ಧೃತರಾಷ್ಟ್ರನ ದರ್ಶನ, ಆಮೇಲೆ ಸಂಜಯನ ದರ್ಶನ. ಸಂಜಯ ಏನು ಕಂಡಿದ್ದಾನೆ, ಅರ್ಜುನ ಹೀಗೆ ಕಂಡ ಅಂತಂದ. ಅರ್ಜುನ ಏನು ಪ್ರಶ್ನೆ ಕೇಳ್ತಾನೆ ಅದು ಇವನಿಗೆ ಪ್ರಶ್ನೆ, ಆ ಕೇಳಿಕೆ ಅಷ್ಟೇ. ಸಂಜಯನಿಗೆ ಅರ್ಜುನನ ಪ್ರಶ್ನೆ ಅನ್ನೋದು ಪ್ರಶ್ನೆ, ಕಂಡು ಕೇಳಿದ್ದಲ್ಲ. ಕಂಡು ಕೇಳಿದ್ದು ಅರ್ಜುನ, ಕಾಣದೇ ಕೇಳಿದ್ದು ಸಂಜಯ. ಸಂಜಯ ಏನು ಕಂಡಿರ್ತಾನೆ ಅದು ಧೃತರಾಷ್ಟ್ರನಿಗೂ ಒಂದು ಸ್ವಲ್ಪ ಅನುಭವಕ್ಕೆ ಬಂತು. ನೋಡಿ, ಎರಡು ಲೆವೆಲ್ಲಿನ ದರ್ಶನ ಆಯಿತು. ಆಮೇಲೆ ಅರ್ಜುನ ಕಾಣದ್ದನ್ನು ಆಖ್ಯಾಹಿ ಮೇಕೋ ಭವಾನುಗ್ರರೂಪ ಅಂತ ಹೇಳಿದ್ದು ಮೂರನೇ ಲೆವೆಲ್ಲು. ಅದು ಅರ್ಜುನನು ಕಾಣದ್ದನ್ನು ಕೃಷ್ಣ ಹೇಳಿದ್ದು. ಇದಾದ ಮೇಲೆ ಈ ಮೂರನ್ನು ನೋಡ್ತೇವಲ್ಲ ಅದು ನಮ್ಮ ದರ್ಶನ. ಹೀಗೆ ಹಲವಾರು ಲೆವೆಲ್ಲಿನಲ್ಲಿ ಅದಿರುತ್ತೆ, ನೋಡಬೇಕು ಅದನ್ನ. ಗೀತೆಯಲ್ಲಿ 11ನೇ ಅಧ್ಯಾಯ ಅಂತಂದ ಕೂಡಲೇ ವಿಶ್ವರೂಪ ಶುರು ಮಾಡೋದಲ್ಲ, ನಮ್ಮ ಗ್ರಹಿಕೆಗೆ ಎಷ್ಟು ಬರುತ್ತೆ, ಅವನ ಗ್ರಹಿಕೆಗೆ ಎಷ್ಟು ಬಂದಿತ್ತು ಇವನ್ನು ನೋಡಬೇಕಾಗತ್ತೆ.
ಅದರಿಂದಾಗಿ ಇಲ್ಲಿ ಆ ತರಹ ಅಲ್ಲ, ಅಲ್ಲಿ ಇದ್ದ ಎಲ್ಲ ಜ್ಞಾತಿಗಳಿಗೂ ತೋರಿಸಿದ್ದು. ನಾರದ ಉವಾಚ ಜೀವಾತ್ಮನ್ ಪಶ್ಯ ಭದ್ರಂತೆ ಮಾತರಂ ಪಿತರಂಚತೆ. ಇವತ್ತು ನಮ್ಮ ಸಮೂಹದ ಅಧ್ಯಾತ್ಮ ಮಾತೆಯಂತಿರುವವರು, ದೇವರು ಕೊಟ್ಟ ತಾಯಿಯಂತಿರುವವರು ಒಬ್ಬರು ಪ್ರಶ್ನೆ ಮಾಡಿದ್ರು, ನಾನು ಭಾಗವತವನ್ನು ಇಷ್ಟು ಕೇಳ್ತಾ ಇದ್ದೇನೆ ಆದರೆ ಸಂಕರ್ಷಣನ ಬಗ್ಗೆ ನುಡಿದು ಆಮೇಲೆ ಜೀವನನ್ನು ತೋರಿಸಿದ್ದು ಅಂತ ಯಾರೂ ಹೇಳಲಿಲ್ಲ. ಹಾಗೆ ಅವರು ಹೇಳಿದ್ದಕ್ಕೆ ಒಂದು ಕಾರಣ ಇದೆ. ಅಂದರೆ ಇಲ್ಲಿದೆ ಯಾಕೆ ಆ ರೀತಿ ತೋರಿಸಿದ್ದು ಅಂತ ಹೇಳಿದರೆ, ಅದು ಆ ಜೀವನನ್ನು ನೋಡುವ ಶಕ್ತಿ ಬರಬೇಕಲ್ಲ, ಅವಾಗ ಮನಸ್ಸು ಒಂದು ಸ್ವಲ್ಪ ತಿಳಿಯಾಗಲೇಬೇಕು. ತೀರ ದುಃಖದಲ್ಲಿದ್ದಾಗ ಅದು ಏನು ಹೇಳಿದ್ರೂ ಗೊತ್ತಾಗಲ್ಲ, ತೋರಿಸಿದ್ರೂ ಗೊತ್ತಾಗಲ್ಲ. ಅದಕ್ಕೆ ಮೊದಲು ತಿಳಿಗೊಳಿಸಿ ತತ್ವದ ಮೂಲಕ ಆಮೇಲೆ ತೋರಿಸಿದ್ದು. ಅದಕ್ಕಾಗಿಯೇ ಬಹಳ ದುಃಖದಲ್ಲಿರಬೇಕಾದ್ರೆ ಅಧ್ಯಯನ ಮಾಡಬೇಡಿ ಅಂತಾರೆ, ಯುದ್ಧ ಆಗ್ತಾ ಇರಬೇಕಾದ್ರೆ ಅಧ್ಯಯನ ಮಾಡಬೇಡಿ, ಬಹಳ ಸಂತೋಷದಲ್ಲಿರಬೇಕಾದ್ರೆ ಅಧ್ಯಯನ ಮಾಡಬೇಡಿ, ಯಾಕೆಂದರೆ ಏನು ಅರ್ಥ ಆಗತ್ತೆ ಅನ್ನೋದೇ ದೊಡ್ಡ ಪ್ರಶ್ನೆ. ಮನಸ್ಸು ಏನನ್ನೂ ಗ್ರಹಿಸುವ ರಿಸೀವಿಂಗ್ ಮಾಡಲ್ ಇರಲ್ಲ, ವಿಪರೀತ ಸಿಟ್ಟು ಬಂದಾಗ, ವಿಪರೀತ ಉದ್ವೇಗ ಆದಾಗ, ವಿಪರೀತ ಸಂತೋಷ ಆದಾಗ ಅವಾಗ ಅಧ್ಯಯನವನ್ನು ಪೋಸ್ಟ್ಪೋನ್ ಮಾಡಿಬಿಡಿ, ಏನು ಹೇಳಬೇಡಿ ಅಂತ ಹೇಳ್ತಾರೆ. ಅವರಿಗೆ ತತ್ವಶಾಸ್ತ್ರವನ್ನು ಹೇಳಿ ಅವರ ದುಃಖ ಕಡಿಮೆ ಆದ ಮೇಲೆ, ಅವರ ದುಃಖ ಕಡಿಮೆ ಆಯಿತು ಅಂತ ಹೇಳಿದ್ದು ಶುರು ಮಾಡಿದ್ದು. ನಾರದ ಉವಾಚ ಜೀವಾತ್ಮನ್ ಪಶ್ಯ ಭದ್ರಂತೆ ಮಾತರಂ ಪಿತರಂಚತೆ ಸುಹೃದೋ ಬಾಂಧವಾನ್ ಸ್ತಪ್ತಾನು ಶುಚಾ ತ್ವತ್ಕೃತಯಾಭೃತಂ. ಆ ಜೀವನನ್ನೇ ಮಾತನಾಡಿಸಿದ್ರು. ಅದಕ್ಕೆಲ್ಲ ಬಹಳ ವಿಶಿಷ್ಟ ಶಕ್ತಿ ಬೇಕು, ಯಾಕಂದ್ರೆ ಆ ಜೀವನಿಗೆ ಇರುವ ದೇಹವನ್ನು ಉಪಯೋಗಿಸಿಕೊಂಡು ಆ ಜೀವ ಕೇಳಬೇಕು, ಇವ್ರು ಕೇಳಿದ್ದಕ್ಕೆ ಅವನು ಉತ್ತರ ಕೊಡಬೇಕು, ಆ ಉತ್ತರ ಕೊಟ್ಟಿದ್ದು ಎಲ್ಲರಿಗೂ ಕೇಳಬೇಕು. ಅದಕ್ಕೆಲ್ಲ ಕಡಿಮೆ ಶಕ್ತಿ ಅಲ್ಲರೇ ಅದು, ಬಹಳ ದೊಡ್ಡ ಶಕ್ತಿ ಬೇಕದಕ್ಕೆ. ಏನು ಹೇಳಿದ್ರು, ಜೀವಾತ್ಮನ್ ಪಶ್ಯ ಭದ್ರಂತೆ. ಅದು ಆ ಅನಿರುದ್ಧ ಶರೀರ ಅಥವಾ ಲಿಂಗ ಶರೀರ ಅಂತೇನು ಹೇಳ್ತಾರೆ, ಅಥವಾ ಸೂಕ್ಷ್ಮ ಶರೀರ, ಒಟ್ಟು ಸೂಕ್ಷ್ಮ ಶರೀರ ಅಂತಂದರೆ ಇನ್ವಿಸಿಬಲ್, ಅದೃಶ್ಯ, ಕಾಣದೇ ಇರೋದು ಸೂಕ್ಷ್ಮ. ಅಂತಹ ಶರೀರದಲ್ಲಿರುವ ಜೀವ ಇವ್ರ ಮಾತನ್ನು ಕೇಳಿಸ್ಕೋಬೇಕು, ಕೇಳಿಸಿಕೊಂಡು ಅದನ್ನು ನುಡಿಯಬೇಕು ಅವನು, ಆ ನುಡಿದದ್ದು ಎಲ್ಲರಿಗೂ ಕೇಳಬೇಕು, ಅದಕ್ಕೆ ಇವ್ರಿಗೆಲ್ಲ ಶಕ್ತಿ ಕೊಡಬೇಕು. ನಾರದರ ಅಂಗಿರಸರ ತಪಶಕ್ತಿ ಬಹಳ ದೊಡ್ಡದು. ಜೀವಾತ್ಮನ್ ಓ ಜೀವನೇ ಅಂತ ಕರೆದರು. ಅವನಿಗೆ ಹೆಸರು ಇಲ್ಲ, ಇವರ ಹೆಸರು ಇದೆ ಅಂತ ಹೆಸರು ಹೇಳಿದ್ರು. ಹೆಸರು ನಾಮಕರಣಾದಿಗಳೆಲ್ಲ ಆದರೂ ಕರೀಲಿಲ್ಲ, ಯಾಕೆಂದರೆ ಅವನು ದೇಹ ಬಿಟ್ಟಿದ್ದಾನಲ್ಲ. ಎಲ್ಲ ಈ ಜೀವವೇ ನಿನ್ನ ತಂದೆ ತಾಯಿಗಳು ನೋಡು, ನಿನ್ನ ಸುಹೃತ್ ಅನಿಮಿತ್ತ ಬಂಧುಗಳು ಬಾಂಧವರು ದುಃಖ ಪಡ್ತಾ ಇದ್ದಾರೆ. ಕಳೇಬರಂ ಸಮಾವಿಶ್ಯ ಶೇಷಮಾಯು ಸುಹೃದ್ಧೃತ ಭುಂಕ್ಷೋಭೋಗಾನ್ ಪಿತೃಪ್ರತ್ತಾನ್ ಅಧಿತಿಷ್ಠ ನೃಪಾತನ. ಕಳೇಬರಂ ಸಮಾವಿಶ್ಯ, ಈ ನಿನ್ನ ಶರೀರ ಇದನ್ನು ಪ್ರವೇಶಿಸು, ಉಳಿದ ಆಯುಷ್ಯವನ್ನು ಕಳೆ. ಭುಂಕ್ಷೋಭೋಗಾನ್ ಪಿತೃಪ್ರತ್ತಾನ್, ತಂದೆ ಕೊಟ್ಟ ಭೋಗಗಳನ್ನು ಉಣ್ಣು. ಅಧಿತಿಷ್ಠ ನೃಪಾಸನಂ, ಸಿಂಹಾಸನದಲ್ಲಿ ಕೂತ್ಕೋ. ದೇಹದಲ್ಲಿರುವಾಗ ಯಾವುದು ಸಂಪತ್ತು ಅಂತ ತೋರುತ್ತೆ, ಆ ಸಂಪತ್ತು ದೇಹ ಬಿಟ್ಟ ಮೇಲೆ ಅದು ಸಂಪತ್ತು ಅಂತ ತೋರಬೇಕಾಗಿಲ್ಲ. ಜೀವ ಉವಾಚ ಕಸ್ಮಿನ್ ಜನ್ಮನ್ಯಮೀ ಬ್ರಹ್ಮನ್ ಪಿತರೋ ಮಾತರೋ ಭವನ್ ಕರ್ಮಭಿರ್ಭ್ರಾಮ್ಯ ಮಾಣಸ್ಯ ದೇವ ತಿರಿಯಂಗ್ ಮೃಯೋನಿಷು. ಯಾವ ಜನ್ಮದಲ್ಲಿ ಇವರು ನನ್ನ ತಂದೆ ತಾಯಿಗಳು, ಕರ್ಮಗಳಿಂದ
ದೇವತಾದೇಹ ಅಂದ್ರೆ ಸಾತ್ವಿಕ ಶರೀರ ಅಂತ, ಅತ್ಯಂತ ಸಾತ್ವಿಕ ಶರೀರ, ಸ್ವರ್ಗಾದಿಗಳಲ್ಲಿ ಬರುವಂತಹ ಶರೀರ ದೇವ ಶರೀರ ಅಂದ್ರೆ. ಯಾವುದೋ ತತ್ವಾಭಿಮಾನಿಯಾಗಿ ಮತ್ತೆ ವಾಪಸ್ ಬರ್ತಾನೆ ಅಂತ ಅರ್ಥ ಅಲ್ಲ. ತಿರಿಯಕ್ ಪ್ರಾಣಿಯಾಗಿ ಮನುಷ್ಯ ದೇಹದಲ್ಲಿ ಬರ್ತಾ ಇರ್ತೇವೆ. ಯಾವ ಶರೀರದ ತಂದೆ ತಾಯಿಗಳು ಇವರು? ಬಂಧುಜ್ಞಾತ್ಯರಿ ಮಧ್ಯಸ್ಥ ಮಿತ್ರೋದಾಸೀನ ವಿದ್ವಿಷ. ಇದು ನಾಲ್ಕನೇ ಶ್ಲೋಕದಿಂದ ಹನ್ನೊಂದನೇ ಶ್ಲೋಕದವರೆಗೆ ಅವನ ಮಾತು ಇದೆ, ಆ ಜೀವನ ಮಾತು. ಅದಕ್ಕೆ ಒಟ್ಟು ತಾತ್ಪರ್ಯ ಆಮೇಲೆ ನಾನು ಹೇಳ್ತೇನೆ, ಆಯ್ತಾ? ಬಂಧುಜ್ಞಾತ್ಯರಿ ಮಧ್ಯಸ್ಥ ಮಿತ್ರೋದಾಸೀನ ವಿದ್ವಿಷ ಸರ್ವಯೇವ ಹಿ ತರಬೇತಾಂ ಭವಂತಿ ಕ್ರಮಶೋ ಮಿಥಃ. ಬಂಧುಗಳ, ಜ್ಞಾತಿಗಳ, ಶತ್ರುಗಳು, ಮಧ್ಯಸ್ಥರು, ಮಿತ್ರರು, ಉದಾಸೀನರು, ದ್ವೇಷಿಸುವವರು ಎಲ್ಲರೂ ಎಲ್ಲರಿಗೂ ಆಗಿರ್ತಾರೆ. ಈ ಜನ್ಮದಲ್ಲಿ ದ್ವೇಷಿಸುವವರು ಮುಂದಿನ ಜನ್ಮದಲ್ಲಿ ಪರಮಾಪ್ತ ಮಿತ್ರರಾಗಿರಬಹುದು, ಎಲ್ಲರೂ ಎಲ್ಲರಿಗೂ ಆಗಿರ್ತಾರೆ. ಒಬ್ಬನಿಗೆ ಮಿತ್ರ ಆಗಲೇಬೇಕು, ಒಬ್ಬನಿಗೆ ಶತ್ರು ಆಗಲೇಬೇಕು, ಒಬ್ಬನಿಗೆ ಸುಹೃತ್ ಆಗಿರಲೇಬೇಕು. ಎಂಥವನಿಗೂ ಎಲ್ಲರೂ ಇರ್ತಾರೆ. ಅವನನ್ನು ಪ್ರೀತಿಸುವವರು, ಏನೂ ಇಲ್ಲದೆ, ನಿರೀಕ್ಷೆ ಇಲ್ಲದೆ ಪ್ರೀತಿಸುವವರು ಎಲ್ಲರಿಗೂ ಇರ್ತಾರೆ. ಎಲ್ಲರಿಗೂ ಶತ್ರುಗಳಿರ್ತಾರೆ, ಎಲ್ಲರಿಗೂ ಮಿತ್ರರಿರ್ತಾರೆ, ಎಲ್ಲರಿಗೂ ಮಧ್ಯಮ ಉದಾಸೀನರಿರ್ತಾರೆ. ಯಥಾ ವಸ್ತೂನಿ ಪಣ್ಯಾನಿ ಹೇಮಾದೀನಿ ತತಸ್ತತಃ ಪರ್ಯಟಂತಿ ನರೇಶ್ವೇವಂ ಜೀವೋ ಯೋನಿಷು ಕರ್ತೃಷು. ಪಣ್ಯಾನಿ, ವ್ಯವಹಾರಕ್ಕೆ ಈಡಾಗುವ ದುಡ್ಡು ಅಥವಾ ವಸ್ತುಗಳು ಒಬ್ಬರಿಂದೊಬ್ಬರಿಗೂ ಹೋಗ್ತಾ ಇರುತ್ತೆ, ಬೇರೆ ಬೇರೆ ಜೀವರ ಕೈನಲ್ಲಿ ಹೋಗುತ್ತೆ. ನಾನು ಇದನ್ನು ತಗೊಂಡೆ, ಒಂದು ಸ್ವಲ್ಪ ದಿವಸ ಉಪಯೋಗಿಸಿ ಇನ್ಯಾರಿಗೋ ಕೊಟ್ಟೆ, ಹೋಗ್ತಾ ಇರುತ್ತದು. ಹೇಗೆ ವಸ್ತುಗಳು ಅಥವಾ ಹಣ ಕೈಯಿಂದ ಕೈಗೆ ಬದಲಾಗ್ತಾ ಇರ್ತದೋ, ಬಂಗಾರ ಮೊದಲಾದವುಗಳು ಕೈಯಿಂದ ಕೈಗೆ ಬದಲಾಗ್ತಾ ಇರ್ತದೋ, ಹಾಗೆ ಈ ಜೀವನು ಕೂಡ ದೇಹದಿಂದ ದೇಹಕ್ಕೆ ಬದಲಾಗ್ತಾ ಇರ್ತಾನೆ. ನಿತ್ಯಸ್ಯಾರ್ಥಸ್ಯ ಸಂಬಂಧ ಶನಿತ್ಯೋ ದೃಶ್ಯತೆ ನೃಷು ಯಾವದ್ಯಸ್ಯ ಹಿ ಸಂಬಂಧೋ ಮಮತ್ವಂ ತಾವದೇವ ಹಿ. ನಿತ್ಯಸ್ಯಾರ್ಥಸ್ಯ, ನಿತ್ಯವಾದ ಜೀವ ಅಥವಾ ಪರಮಾತ್ಮನ ಸಂಬಂಧ ಎಲ್ಲಿಯ ತನಕ ಇರ್ತದೋ ಅಲ್ಲಿಯ ತನಕ ಅನಿತ್ಯ ಸಂಬಂಧ ದೃಶ್ಯತೆ, ಅನಿತ್ಯವಾದ ಸಂಬಂಧ ಇರುತ್ತೆ. ಯಾವದ್ಯಸ್ಯ ಹಿ ಸಂಬಂಧ, ಎಲ್ಲಿ ತನಕ ಸಂಬಂಧ ಇರುತ್ತೋ ಅಲ್ಲಿ ತನಕ ಮಮತ್ವಂ ತಾವದೇವ, ಇದು ನನ್ನದು ಅನ್ನುವ ಭಾವನೆ ಇರುತ್ತೆ. ಏವಂ ಯೋ ನಿಗತೋ ಜೀವ ಸನಿತ್ಯೋ ನಿರಹಂಕೃತ ಯಾವದ್ಯತ್ರೋಪಲಭ್ಯೇತ ತಾವತ್ ಸ್ವತ್ವಂ ಹಿ ತಸ್ಯ ತತ್. ಈ ಯೋನಿಯಲ್ಲಿ ಬಂದವ ಜೀವ ಎಲ್ಲಿಯ ತನಕ ಯಾವುದನ್ನು ಪಡಿತಾನೋ ಅಲ್ಲಿಯ ತನಕ ಇವಂದು ಅಂತಿರತ್ತೆ. ಇದನ್ನು ಬಿಟ್ಟಾದ ಮೇಲೆ ಇದೇ ಅವನಿಗೆ ಪ್ರಿಯ ಆಗಬೇಕು ಅಂತ ಇಲ್ಲ. ನಶ್ಯಸ್ಯಾತಿ ಪ್ರಿಯ ಕಶ್ಚಿತ್ ನಾಪ್ರಿಯ ಸ್ವ ಪರೋಪಿ ವಾ ಏಕ ಸರ್ವಧಿಯಾಂ ದ್ರಷ್ಟ ಕರ್ತೃಣಾಂ ಗುಣದೋಷಯೋ. ಅಸ್ಯ, ಇವನನ್ನು ನಿಯಂತ್ರಣ ಮಾಡುವ ದೇವರಿಗೆ ಅತ್ಯಂತ ಪ್ರಿಯನಾದವನಿಲ್ಲ, ಅಪ್ರಿಯನಾದವನಿಲ್ಲ, ಅವನ ಸಂಬಂಧಿಕರಿಲ್ಲ, ಅವನಿಗೆ ಶತ್ರುಗಳಿಲ್ಲ, ಯಾರೂ ಇಲ್ಲ. ಅಂತಹ ಪರಮಾತ್ಮ ಏಷ ನಿತ್ಯೋ ವ್ಯಯ ಸೂಕ್ಷ್ಮ. ಈ ಪರಮಾತ್ಮ ಏನಿದ್ದಾನೆ ಅವನು ಸೂಕ್ಷ್ಮ, ನಾಶ ಇಲ್ಲ, ಎಲ್ಲರಿಗೂ ಆಸರೆ. ಅವನು ಭೌತಿಕವಾದ ಇಂದ್ರಿಯಗಳಿಂದ ಏನನ್ನೂ ಅನುಭವಿಸುವುದಿಲ್ಲ. ಅವನ ಮಾಯಾಗುಣಗಳಿಂದ ಈ ಪ್ರಪಂಚವನ್ನು ತನ್ನನ್ನು ಸೃಷ್ಟಿ ಮಾಡಿಕೊಳ್ಳುತ್ತಾನೆ. ಇಲ್ಲಿ ಆಚಾರ್ಯರು ಭಾಷ್ಯ ಬರೀತಾರೆ, ಅದನ್ನು ನಾವು ನೋಡೋಣ. ಈ ದೇವರಿಗೆ ಅತ್ಯಂತ ಪ್ರಿಯನಾದವನಿಲ್ಲ, ಅಪ್ರಿಯನಾದವನಿಲ್ಲ, ಬಂಧು ಇಲ್ಲ, ಪರನಾದವನಿಲ್ಲ. ಎಲ್ಲರ ಬುದ್ಧಿಯ ಏರಿಳಿತಗಳನ್ನು ಅವನೊಬ್ಬನೇ ನೋಡ್ತಾ ಇರ್ತಾನೆ. ನಾದತ್ತ ಆತ್ಮಾಹಿ ಗುಣಂ ನದೋಚಂ ನ ಕ್ರಿಯಾಫಲಂ ಉದಾಸೀನ ಇವಾಸೀನ ಪರಾವರ ದೃಗೀಶ್ವರ. ಈ ಅಂತರ್ಯಾಮಿಯಾದ
ನಾರಾಯಣ ಗುಣವನ್ನು ಸ್ವೀಕರಿಸುವುದಿಲ್ಲ, ದೋಷವನ್ನು ಸ್ವೀಕರಿಸುವುದಿಲ್ಲ, ಕ್ರಿಯಾಫಲಗಳನ್ನು ಸ್ವೀಕರಿಸುವುದಿಲ್ಲ. ಕ್ರಿಯೆಯಿಂದ ಅವನಿಗೆ ಸುಖ ಆಗಬೇಕಾಗಿಲ್ಲ, ಕ್ರಿಯೆಯಿಂದ ದುಃಖನೂ ಆಗುವಲ್ಲ, ಉದಾಸೀನನಾಗಿ ಇರ್ತಾನೆ. ಪರಾವರ ದೃಕ್ ಕೆಳಗಿನ ಮೇಲಣ ಎಲ್ಲವನ್ನೂ ಸಾಕ್ಷಾತ್ತಾಗಿ ನೋಡ್ತಾನೆ. ಇಲ್ಲಿ ಆಚಾರ್ಯರ ವ್ಯಾಖ್ಯಾನ ಇಷ್ಟಕ್ಕೆ ಸೇರಿ, ಏಷ ನಿತ್ಯ ಅವ್ಯಯ ಅನಿತ್ಯ ಸಂಬಂಧಯುತ ಪಿತ್ರ್ಯಾದ್ಯಾ ಪಿತ್ರಾದ್ಯ ನಿತ್ಯಯುಗ್ಗರಿಹಿ. ಇವರೆಲ್ಲ ಅನಿತ್ಯ, ನಿತ್ಯವೂ ಜೀವನ ಜೊತೆಗಿರುವವರು ಪರಮಾತ್ಮ ಮಾತ್ರ, ಅದರಿಂದಾಗಿ ನಿತ್ಯ ಅಂತ ಅವನನ್ನು ಕರೀತಾರೆ. ಆತ್ಮಾನಂಚ ಅವತಾರ ರೂಪೇಣ ಸೃಜತೆ, ತನ್ನನ್ನು ಸೃಷ್ಟಿ ಮಾಡ್ಕೊ, ಜಗತ್ತನ್ನು ಸೃಷ್ಟಿ ಮಾಡೋದು ಸರಿ, ತನ್ನನ್ನು ಸೃಷ್ಟಿ ಮಾಡಿಕೊಳ್ಳೋದು ಅಂದರೆ ಅವತಾರವನ್ನು ತಾಳೋದು ಅಂತ ಅರ್ಥ. ನಾದತ್ತ ಆತ್ಮಾಹಿ ಗುಣಂ ನ ದೋಷಂ ನ ಕ್ರಿಯಾಫಲಂ. ದೇವರು ಹಾಗಾದರೆ ರಸವನ್ನು ಉಣ್ಣುವುದಿಲ್ಲವೇ, ಸಾರಭುಕ್ ಅಂತ ಹೇಳ್ತಾರೆ. ಹೌದು, ಭೋಕ್ತಾತ್ ಗುಣಭೋಕ್ತೃತ್ವಾತ್ ನ ಭೋಕ್ತಾ ತದವೃದ್ಧಿತಃ. ದೇವರು ಜ್ಞಾನ ಆನಂದ ಮಾನಸಿಕವಾದ ಸುಖ, ದೇವರನ್ನ ಮನಸ್ಸಿನಲ್ಲಿ ನಾವು ಆರಾಧನೆ ಮಾಡೋದು ಇದೆಲ್ಲವನ್ನು ಭೋಗಿಸ್ತಾನೆ. ಆದರೆ ಇದು ಅವನ ವೃದ್ಧಿಗೆ ಕಾರಣ ಅಲ್ಲ, ಆದ್ದರಿಂದ ಗುಣವನ್ನು ಭೋಗಿಸುವುದಿಲ್ಲ. ಇನ್ನು ದುಷ್ಟರಲ್ಲಿ ದೋಷ ಇರುತ್ತೆ, ಅದು ದೇವರಿಗೇನು ತಾಗುವುದಿಲ್ಲ. ಅವರು ದೋಷದ ಫಲವಾದ ದುಃಖವನ್ನು ಉಣ್ಣುತ್ತಾರೆ, ಅದರಿಂದಲೂ ದೇವರು ನಿರ್ವಿಕಾರ. ಅಚಿಂತ್ಯ ಶಕ್ತಿ ತಸ್ತಚ್ಚ ಯುಜ್ಯತೆ ಪರಮೇಶಿತು. ದೇವರ ಈ ತರಹದ ಸ್ವರೂಪ ನಮ್ಮ ಗಮನಕ್ಕೆ ಬರುವುದಿಲ್ಲ. ಇದು ತಂತ್ರಭಾಗವತದಲ್ಲಿ ಇದೆ, ಅದನ್ನು ನಾವು ಹಾಗೆ ಅರ್ಥೈಸಿಕೊಳ್ಳಬೇಕು. ಇತ್ಯುದೀರ್ಯಗತೋ ಜೀವ ಜ್ಞಾತಯಸ್ತಸ್ಯತೆ ತದಾ ವಿಸ್ಮಿತ ಮುಮುಚು ಶೋಕಂ ಚಿತ್ವಾತ್ಮ ಸ್ನೇಹ ಶೃಂಖಲಾಂ. ಈ ರೀತಿಯಾಗಿ ನುಡಿದು ಜೀವ ಹೊರಟ. ಜ್ಞಾತಯ ಅವನ ಬಂಧುಗಳು ನೋಡಿದ್ರು, ಅಚ್ಚರಿಗೊಂಡ್ರು, ಶೋಕಂ ಮುಮುಚುಹು ದುಃಖವನ್ನು ಬಿಟ್ಟರು. ಆ ದುಃಖಕ್ಕೆ ಕಾರಣವಾದ ಸ್ನೇಹವನ್ನು ಬಿಡುವ ಮೂಲಕ ನಿರಹೃತ್ಯ ಜ್ಞಾತಯೋ ಜ್ಞಾತೇರ್ ದೇಹಂ ಕೃತ್ವೋಚಿತಾಕ್ರಿಯಾ ತತ್ಯಜುರ್ ದುಸ್ತ್ಯಜಂ ಸ್ನೇಹಂ ಶೋಕಮೋಹ ಭಯಾರ್ಥಿದಂ. ಅವನ ದೇಹವನ್ನು ಸಂಸ್ಕಾರ ಮಾಡಿ ಜ್ಞಾತಿಗಳೆಲ್ಲ ಬಿಡಲಾಗದ ಸ್ನೇಹವನ್ನು ತೊರೆದರು. ಆ ಸ್ನೇಹವೇ ಶೋಕ ಮೋಹ ಭಯ ಸಂಕಟ ಇವುಗಳನ್ನು ಕೊಡುತ್ತೆ. ಬಾಲಜ್ಞೋ ವ್ರೀಳಿತಾಸ್ತತ್ರ ಬಾಲಹತ್ಯಾ ಹತಪ್ರಭಾಹ ಬಾಲಹತ್ಯಾವೃತಂ ಚೇರುಹು ಬ್ರಾಹ್ಮಣೈರ್ಯನ್ ನಿರೂಪಿತಂ ಯಮುನಾಯಾಮ್ ಮಹಾರಾಜ ಸ್ಮರಂತ್ಯೋ ದ್ವಿಜಭಾಷಿತಂ. ಇನ್ನು ಆ ಕೃತದ್ಯುತಿಯನ್ನು ಬಿಟ್ಟು ಉಳಿದ ಎಲ್ಲ ಹೆಣ್ಣು ಮಕ್ಕಳು ವಿಷ ಹಾಕಿ ಆ ಮಗುವನ್ನು ಕೊಂದಿದ್ರಲ್ಲ, ಅದಕ್ಕೆ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡ್ರು. ಯಮುನೆಯಲ್ಲಿ ಹೋಗಿ ನಿವೇದನೆ ಮಾಡಿ, ನಾವು ಹೀಗೆ ಮಾಡಿದ್ದೇವೆ, ತಪ್ಪಾಯಿತು, ಅದಕ್ಕೆ ಪ್ರಾಯಶ್ಚಿತ್ತವನ್ನು ಹೇಳಿ ಅಂತ ಹೇಳಿ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ತಾ ಇವರಿಬ್ಬರ ಈ ತನಕದ ಮಾತುಗಳನ್ನು ಚೆನ್ನಾಗಿ ನೆನಪಿಸಿಕೊಳ್ತಾ ಅನುಷ್ಠಾನ ಮಾಡಿದರು. ವೇದವ್ಯಾಸರ ಪಾತ್ರ ಪೂರ್ಣ ಪೂರ್ಣ. ಕೆಲವೊಂದೆಲ್ಲ ಅಗತ್ಯ ಇರಲ್ವೋ ಅಲ್ಲಿ ಹೇಳಿರಲ್ಲ. ವೇದವ್ಯಾಸರು ವಾಲ್ಮೀಕಿಗಳಾಗಲಿ ವೇದವ್ಯಾಸರಾಗಲಿ ಆ ಪಾತ್ರಕ್ಕೆ ಮಹತ್ವ ಇದ್ರೆ ಹೇಳ್ತಾರೆ, ತಟಸ್ಥವಾಗಿದ್ದರೆ ಅದರಿಂದ ನಮಗೇನು ತಿಳಿಯದೇ ಇರೋದಿದ್ರೆ ಅದನ್ನು ಹೇಳಲ್ಲ ಅವರು. ಸೈತ್ಥಂ ಪ್ರತಿಬುದ್ಧಾತ್ಮ, ಇದನ್ನು ಗಮನಿಸಬೇಕು. ಬಾಲಹತ್ಯೆಯನ್ನು ಮಾಡಿದ ಪಾಪದಿಂದ ಅವರೇ ನೊಂದು ಪಶ್ಚಾತ್ತಾಪವನ್ನು ಮಾಡಿಕೊಂಡ್ರು. ಇತ್ತಂ ಸೈತ್ಥಂ ಪ್ರತಿಬುದ್ಧಾತ್ಮ ಚಿತ್ರಕೇತುರ್ದ್ವಿಜೋಕ್ತಿಭೀ ಗೃಹಾಂಧಕೂಪಾನ್ ನಿಷ್ಕ್ರಾಂತ ಸರಪಂಕಾದಿವದ್ವಿಪ. ಈ ರೀತಿಯಾಗಿ ನಾರದರ ಅಂಗಿರೋ ಋಷಿಗಳ ಉಪದೇಶದಿಂದ ಬೆಳಗಿದ ಮನಸ್ಸಿನವನಾಗಿ
ಈ ಸಂಘವೆಂಬ ಕತ್ತಲ ಬಾವಿಯಿಂದ ಹೊರಬಂದ ಕೆಸರ ಮಡುವಿನಿಂದ ಈಚೆ ಬಂದ ಆನೆಯಂತೆ. ಇಲ್ಲೇ ಇದುಂಟು, ಒಳ್ಳೆ ಉಪಮೆಗಳುಂಟು, ಅದನ್ನು ಕೊಟ್ಟರೆ ಸಾಕು. ಕಾಳಿಂಜಾಂ ವಿಧಿವತ್ ಸ್ನಾತ್ವ ಕೃತಪುಣ್ಯ ಜಲಕ್ರಿಯ ಮೌನೇನ ಸಂಯತ ಪ್ರಾಣ ಬ್ರಹ್ಮಪುತ್ರ ವವಂದತ. ಕಾಳಿಂದಿಯಲ್ಲಿ ಸ್ನಾನ ಮಾಡಿ ತನ್ನ ಹಿಂದಿನವರಿಗೆಲ್ಲ ತರ್ಪಣವನ್ನಿತ್ತು ಬ್ರಹ್ಮಪುತ್ರವು ಅವಂದತ ಅವರಿಬ್ಬರಿಗೆ ನಮಸ್ಕಾರ ಮಾಡಿದ, ನನಗಿನ್ನು ಉಪದೇಶ ಮಾಡಿ ಅಂತ. ಅಥ ತಸ್ಮೈ ಪ್ರಪನ್ನಾಯ ಭಕ್ತಾಯ ಪ್ರಯತಾತ್ಮನೇ ಭಗವಾನ್ ನಾರದ ಪ್ರೀತೋ ವಿದ್ಯಾಂ ಏತಾಂ ಉವಾಚ. ಆಮೇಲೆ ಶರಣಾಗತನಾದ ಭಕ್ತನಾದ ಇಂದ್ರಿಯ ನಿಗ್ರಹ ಇರುವ ಅವನಿಗೆ ನಾರದರು ಈ ವಿದ್ಯೆಯನ್ನು ನುಡಿದರು. ಸಾಮಾನ್ಯವಾಗಿ ಭಾಗವತದಲ್ಲಿ ಬರುವ ಎಲ್ಲ ಭಕ್ತರು ಉದ್ಧಾರ ಆಗುವುದು ನಾರದರಿಂದ, ಹೆಚ್ಚು ಕಡಿಮೆ. ಹೀಗಾಗಿ ನಾರದರ ಸ್ಥಾನ ಬಹಳ ದೊಡ್ಡದು, ಅವರನ್ನ ಬಹಳ ಗೌರವದಿಂದ ಕಾಣಬೇಕು. ನಮಸ್ತುಭ್ಯಂ ಭಗವತೆ ವಾಸುದೇವಾಯ ಧೀಮಹಿ ಪ್ರದ್ಯುಮ್ನಾಯ ನಿರುದ್ಧಾಯ ನಮಸ್ಸಂಕರ ಚಣಾಯ ಚ. ಷಡ್ಗುಣೈಶ್ವರ್ಯ ಸಂಪನ್ನನಾದ ವಾನಾತ್ ಅರಿವಿಂದ ಸೂತೇಹೆ ಈ ಜಗತ್ತನ್ನು ಹೆತ್ತು ಜಗದೊಡನೆ ಆಡುವ ವಾಸುದೇವನನ್ನ ಚಿಂತನೆ ಮಾಡ್ತೇವೆ. ಪ್ರದ್ಯುಮ್ನಾಯ ಹಿರಿದಾದ ಅರಿವೆಂಬ ಸಂಪತ್ತನ್ನು ನೀಡುವ, ಅನಿರುದ್ಧಾಯ ಯಾರಿಂದಲೂ ತಡೆಹಿಡಿಯಲಾಗದ ಸಂಕರ್ಷಣಾಯ ತನ್ನೆಡೆ ಸೆಳೆಯುವ ನಾರಾಯಣನಿಗೆ ನಮಃ ನಮಸ್ಕಾರ. ನಮೋ ವಿಜ್ಞಾನ ಮಾತ್ರಾಯ ಪರಮಾನಂದ ಮೂರ್ತಯೇ ಆತ್ಮ ರಾಮಾಯ ಶಾಂತಾಯ ನಿವೃತ್ತ ದ್ವೈತ ದೃಷ್ಟಯೇ. ವಿಜ್ಞಾನ ಮಾತ್ರಾಯ ಅರಿವೇ ಮೈವೆತ್ತಿರುವ, ಆನಂದ ತುಂಬಿರುವ ಆತ್ಮಾರಾಮಾಯ ತನ್ನ ಸಂತಸಕ್ಕೆ ಬೇರೆಯವರ ಅಗತ್ಯವೇ ಇರದ, ನಿವೃತ್ತ ದ್ವೈತ ದೃಷ್ಟಯೇ ಭ್ರಮೆಯೇ ಇರದ ದೇವರಿಗೆ ನಮ್ಮ ನಮಸ್ಕಾರಗಳು. ಆತ್ಮಾನಂದಾನುಭೂತ್ಯೇವ ಸಮ್ಯಕ್ ತ್ಯಕ್ತೋರ್ಮಯೇ ನಮಃ ಋಷಿಕೇಶಾಯ ಮಹತೆ ನಮಸ್ತೆ ಅನಂತ ಶಕ್ತಯೇ. ಸ್ವರೂಪಾನಂದವನ್ನು ಅನುಭವಿಸುತ್ತಾ ಸಂತ್ಯಕ್ತ ಸಮ್ಯಕ್ ತ್ಯಕ್ತೋರ್ಮಯೇ, ಊರ್ಮಿ ಅಂದರೆ ಸಂಸಾರದ ಆರು ಅಲೆಗಳು, ಜಾಯತೆ ವರ್ಧತೆ ವಿಪರಿಣಮತೆ ಇತ್ಯಾದಿಗಳು, ಈ ಆರು ಅಲೆಗಳಿಂದ ದಾಟಿರುವ ಇಂದ್ರಿಯಗಳ ಒಡೆಯನಾದ ಸೂರ್ಯ ಚಂದ್ರರ ಬೆಳಕಿನಲ್ಲಿ ನೆಲೆಗೊಂಡ ಅನಂತ ಶಕ್ತಿಯಾದ ಪರಮಾತ್ಮನಿಗೆ ನಮಸ್ಕಾರ. ವಚಸ್ಸು ಪರತೆ ಪ್ರಾಪ್ಯ ಯಏಕೋ ಮನಸಾ ಸಹ ಅನಾಮರೂಪಶ್ಚಿನ್ಮಾತ್ರ ಸೋವ್ಯಾನ್ನ ಸರಸತ್ಪರ. ವಚಸಿ ಉಪರತೆ ಮಾತು ನಿಂತ ಮೇಲೆ ಮನಸ್ಸಿನಿಂದ ಮಾತ್ರ ತಿಳಿಯಬಲ್ಲ, ಹೆಸರಿರದ ರೂಹಿರದ ಅಂದರೆ ಆಕಾರವಿರದ ಅರಿವೇ ಆಗಿರುವ, ಕಾಣುವ ಕಾಣದ ವಸ್ತುಗಳಿಗಿಂತಲೂ ಆಚೆ ಇರುವ ದೇವರು ನಮ್ಮನ್ನು ಕಾಪಿಡಲಿ ರಕ್ಷಿಸಲಿ. ಅಲ್ರಿ, ಮಾತು ನಿಂತ ಮೇಲೆ ಅಂದರೆ ಮಾತಿಗೆ ದೇವರು ಗೋಚರ ಅಲ್ಲ ಅಂತ. ವೇದ ಎಲ್ಲ ದೇವರನ್ನು ಹೇಳುತ್ತೆ, ಆ ವೇದ ವಾಗೀಂದ್ರಿಯದಲ್ಲಿ ಮೂಡುತ್ತೆ, ಹಾಗಾದರೆ ವೇದ ಓದೋದು ವೇಷ್ಟೇನು? ಸರ್ವಶಬ್ದ ವಾಚ್ಯ ಅಂತ ಹೇಳ್ತೀರಾ? ಅದಕ್ಕೆ ಆಚಾರ್ಯರು ಹೇಳಿದ್ರು, ಬಾಹ್ಯ ಮನತಿ ಉಪರತೆ ಚಿನ್ಮಾತ್ರ ಮನತಃ ಪ್ರಾಪ್ಯ ಅಂತ. ಹೊರಗಡೆಯ ಮನಸ್ಸು ಮೌನವಾಗಿ ಒಳಗಡೆಯ ಮನಸ್ಸು ಬೆಳಗಿದಾಗ ದೇವರು ಕಾಣ್ತಾನೆ. ದೇವರು ಕಂಡಾಗ ಸ್ವರೂಪ ಸಾಕ್ಷಾತ್ಕಾರ ಅಂದರೆ ಈ ರೀತಿ, ಆ ರೀತಿ ಅರ್ಥ. ಅಂತಹ ಸದಸತ್ಪರ ದೇವರು ಪ್ರಾಪ್ಯ. ಯಸ್ಮಿನ್ನಿದಂ ಯತಶ್ಚೇದಂ
तिष्ठत्यप्येति जायते मृण्मयेष्विव मृज्जाति तस्मैते ब्रह्मणे नमः यस्मिन्निदं ದೇವರಲ್ಲಿ ಇದು ನೆಲೆಗೊಂಡಿದೆ ಯತಶ್ಚ ಇದಂ ದೇವರಿಂದ ಇದು ಹುಟ್ಟಿದೆ ಯಸ್ಮಿನ್ ತಿಷ್ಠತಿ ಇಲ್ಲಿಯೇ ಇರುತ್ತೆ ಅಪ್ಯೇತಿ ನಾಶ ಆಗತ್ತೆ ಮತ್ತೆ ಜಾಯತೆ ಹುಟ್ಟುತ್ತದೆ ಈ ಜಗತ್ತು ಇವನಲ್ಲಿಯೇ ಹೇಗೆ ಮೃಣ್ಮಯೇಶ್ವಿವ ಮೃಜ್ಜಾತಿ ಮೃಣ್ಮಯ ಅಂತಂದರೆ ಮಡಿಕೆ ಮೊದಲಾದ ಮಣ್ಣಿನ ಪಾತ್ರೆಗಳು ಅದರಲ್ಲಿ ಮಣ್ಣು ಇದೆ ಅದೇ ಮಣ್ಣು ಆ ಮಣ್ಣಿನಲ್ಲಿ ಮಣ್ಣು ಕೊನೆಗೊಳ್ಳುತ್ತೆ ಅಂತಹ ಬ್ರಹ್ಮನಿಗೆ ನಮಸ್ಕಾರ ಏನು ಹಾಗಂದ್ರೆ ಆ ಉಪಮೆಯನ್ನು ಆಚಾರ್ಯರು ಬಿಡಿಸ್ತಾರೆ ಪೃಥ್ವಿ ಪರ್ವತಾಶ್ಚೈವ ಮೃಣ್ಮಯ ಸಮುದೀರಿತಾ ಭೂಮಿ ಪರ್ವತ ಇವೆಲ್ಲ ಮೃಣ್ಮಯ ತೇಷು ಮೃಜ್ಜಾತಯ ಸರ್ವೇ ಜಾಯಂತೆ ಸ್ಥಾವರಾದಯ ಈ ಪೃಥಿವಿಯಿಂದ ಪರ್ವತದಿಂದ ಎಲ್ಲ ಪದಾರ್ಥಗಳು ಹುಟ್ಟೋದು ಆಮೇಲೆ ಎಲ್ಲವೂ ಅದರಲ್ಲಿ ಲಯಗೊಳ್ಳುತ್ತೆ ಇವಾಗ ಇದೆಲ್ಲ ಸ್ವಲ್ಪ ತಡ ಆಗಬಹುದು ಪ್ಲಾಸ್ಟಿಕ್ಕು ಇಲ್ಲಿಂದಲೇ ತೆಗೆದದ್ದಲ್ವೇ ತಡ ಆಗಬಹುದು ಆದರೆ ಲಯ ಹೊಂದತ್ತೆ ಈ ತರಹ ಜಗತ್ತಿಗೆ ಸರ್ವಾಶ್ರಯ ದೇವರೊಬ್ಬನೇ ಅಂತಹ ಸರ್ವಾಶ್ರಯ ನಾರಾಯಣನಿಗೆ ನಮಸ್ಕಾರ ಎನ್ನ ಸ್ಪೃಶಂತಿ ನವಿದುರ್ ಮನೋ ಬುದ್ಧೀಂದ್ರಿಯಾತವಃ ಅಂತರ್ಬಹಿಶ್ಚ ವಿತತಂ ವ್ಯೋಮವತ್ ತನ್ನತೋಸ್ಮ್ಯಹಂ ಯಾರನ್ನ ಮನಸ್ಸು ಬುದ್ಧಿ ಇಂದ್ರಿಯ ಪ್ರಾಣಗಳು ಮುಟ್ಟಲಾರವೋ ತಿಳಿಯಲಾರವೋ ಒಳಗೂ ಹೊರಗೂ ಹಬ್ಬಿರುವ ಆಗಸದಂತೆ ಹಬ್ಬಿರುವ ದೇವರಿಗೆ ನನ್ನ ನಮಸ್ಕಾರ ಆಕಾಶದಂತೆ ದೇವರು ಇದ್ದಾನೆ ಅಂತಹ ದೇವರಿಗೆ ನಮ್ಮ ನಮಸ್ಕಾರ ಅಂತ ಹೇಳ್ತಾರೆ ಇಲ್ಲಿಗೆ 23ನೆಯ ಶ್ಲೋಕ ಆಗಿದೆ 24ನೆಯ ಶ್ಲೋಕದಿಂದ ಹೇಳ್ತಾರೆ ಇದು ಸ್ತೋತ್ರ ಮಂತ್ರ ಗದ್ಯದಲ್ಲಿ ಇದೆ ಆ ಗದ್ಯ ಏನಿದೆ ಅದನ್ನು ನಾಳೆ ನೋಡೋಣ ಆ ಗದ್ಯ ಜಪ ಮಾಡೋದು ಇದು ಸ್ತೋತ್ರ ಆ ಉಪದೇಶವನ್ನು ನಾಳೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ದೇವರಲ್ಲಿ ಅರ್ಪಿಸ್ತಾ ಇದ್ದೇನೆ ಕೃಷ್ಣಾರ್ಪಣಮಸ್ತು.